ಕೆಲಸ ಹುಡುಕ್ತಾ ಇರುವಂತಹ ಯುವಕ ಯುವತಿಯರು ತಪ್ಪದೆ ಈ ಸ್ಟೋರಿಯನ್ನ ನೋಡಲೇಬೇಕು ಕೆಲಸವನ್ನ ಹುಡುಕ್ತಾ ಇರುವಂತಹ ಯುವಕ ಯುವತಿಯರೇ ಎಲ್ಲರೂ ಕೂಡ ಎಚ್ಚರವಾಗಿರಿ ಕೆಲಸದ ಆಮಿಷವನ್ನ ತೋರಿಸಿ ನಿಮಗೂ ಕೂಡ ಈ ಒಂದು ಟೀಮ್ ಗಾಳ ಹಾಕುತ್ತೆ ಜೋಕೆ ಇವರಿಗೆ ಕೆಲಸ ಹುಡುಕುವ ಯುವಕ ಯುವತಿಯರೇ ಪ್ರಮುಖ ಟಾರ್ಗೆಟ್ ಅವರು ಕರೆ ಮಾಡಿದಾಗ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ರೆ ಅಷ್ಟೇ ಅಲ್ಲಿಗೆ ಮುಗಿದೋಯ್ತು ತುಮಕೂರಿನ ಎಚ್ಎಲ್ ನಲ್ಲಿ ಮಹಾ ಧೋಕಾ ಒಂದು ನಡೆಯತಾ ಇದೆ ಏನದು ಧೋಕಾ ಎಚ್ಎಲ್ ನಲ್ಲಿ ಕೆಲಸ ಸಿಗುತ್ತೆ ಎಚ್ಎಲ್ ನಲ್ಲಿ ನೇಮಕಾತಿ ಆಗುತ್ತೆ ಅಂತ ಒಂದು ಧೋಕಾ ನಡೆಯತಾ ಇದೆ ಕೆಲಸ ಕೊಡಿಸುವ ಆಮಿಷವನ್ನ ಒಡ್ಡಿ ಯುವಕ ಯುವತಿಯರಿಗೆ ಗಾಳ ಹಾಕಲಾಗ್ತಾ ಇದೆ ಮತ್ತೆ ನಾವು ನೋಡೋದಾದ್ರೆ ಈಗಾಗಲೇ ಬಹಳಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಯುವಕ ಯುವತಿಯರು ಕೆಲಸ ಹುಡುಕ್ತಾ ತಿರುಗಾಡ್ತಾ ಇದ್ದಾರೆ ಈ ನಡುವೆ ಈ ನಕಲಿ ಜಾಲ ಉದ್ಯೋಗ ಕೊಡಿಸೋದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಸೇಜ್ ಹರಿದಾಡ್ತಾ ಇದೆ ಒಂದು ಮೆಸೇಜ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿದೆ ಎಚ್ಎಲ್ ಶಾಖಾ ವ್ಯವಸ್ಥಾಪಕ ಶಿವಕುಮಾರ್ ಹೆಸರಲ್ಲಿ ಈ ಮೆಸೇಜ್ ಹಾಕಲಾಗಿದೆ ತಮ್ಮನ್ನ ಸಂಪರ್ಕಿಸುವಂತೆ ಎರಡು ನಂಬರ್ಗಳನ್ನು ಕೂಡ ವಂಚಕರು ಹಾಕಿದ್ದಾರೆ ಎರಡು ನಂಬರ್ಗಳು 8217861841 ಮತ್ತು 9148 4940 81 ಸಂಖ್ಯೆಗಳನ್ನು ಕಿರಾತಕರು ಈ ಒಂದು ಪೋಸ್ಟ್ನಲ್ಲಿ ಹಾಕಿದ್ದಾರೆ ಈ ನಂಬರ್ಗೆ ಏನಾದರೂ ಕರೆ ಮಾಡಿದ್ರೆ ಹಣ ಕಟ್ಟುವಂತೆ ಅಭ್ಯರ್ಥಿಗಳಿಗೆ ಪ್ರೇರೇಪಣೆಯನ್ನು ಮಾಡ್ತಾರೆ ಮೊದಲಿಗೆ ಮಾತನಾಡ್ತಾರೆ ಇಲ್ಲ ಬಹಳ ಒಳ್ಳೆಯ ಕೆಲಸ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಅಂಥೇಳಿ ಯಾರು ನಿರುದ್ಯೋಗಿಗಳಿರ್ತಾರೆ ಅವರ ಮನವೊಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅದರ ಜೊತೆಯಲ್ಲಿ ತಕ್ಷಣವೇ ಅವರು ಹಣವನ್ನು ಕಟ್ಟುವಂತೆ ಅವರಿಗೆ ಪ್ರೇರೇಪಣೆ ಕೂಡ ಕೊಡ್ತಾರೆ ಇದಾದ ನಂತರ ಹಣ ಕಟ್ಟಿಸಿಕೊಂಡು ಸಂಪೂರ್ಣವಾಗಿ ಹಣವನ್ನು ಮಂಗಮಾಯ ಮಾಡಿಬಿಡ್ತಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ನವೀನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನವೀನ್ ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟನ್ನು ನೋಡಿದ್ರಿ ನೀವು ಅದರ ಜೊತೆಯಲ್ಲಿ ಯಾರಾದರೂ ವಂಚನೆಗೆ ಒಳಗಾದವರು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದ್ದಾರಾ ಸರ್ ನಮಸ್ತೆ ನಾನು ತುಮಕೂರಿಂದ ಈ ವಿಚಾರ ನಮ್ಮ ಸ್ನೇಹಿತರುಗಳು ಮೋಸಕ್ಕೆ ಒಳಪಟ್ಟವರು ಸುಮಾರು ಜನ ಇದ್ದಾರೆ ಇದನ್ನ ಅಲ್ಲೇ ಎರಡು ತಿಂಗಳಿಂದ ಇವರು ಆಕ್ಟಿವ್ ಆಗಿ ಏನು ಈ ಒಂದು ಪೋಸ್ಟ್ನ ಸಾಮಾಜಿಕ ಜಾಲತಾಣದಲ್ಲಿ ಅದು ಬಿಟ್ಟು ಅದರಿಂದ ಯಾರು ಸಂಪರ್ಕಕ್ಕೆ ಬರ್ತಾರೆ ಅಂದ್ರೆ ಅಪೇಕ್ಷಿತರು ಈಗ ತುಮಕೂರು ನಗರದಲ್ಲಿ ನನ್ನ ಅಂದಾಜು ಒಂದು 50 ಐಟಿಐ ಕಾಲೇಜ್ ಇದೆ ಐಟಿಐ ಕಾಲೇಜಲ್ಲಿ ಉತ್ಪಾದನೆ ಆಗಂತ ಮಕ್ಕಳು ಕೆಲಸ ಮಾಡ್ಲೇಬೇಕು ಆ ಕೆಲಸ ಮಾಡೋಂತ ಮಕ್ಕಳೇ ಇವರಿಗೆ ಬಲಿಪಶು ಅವ್ರ ತಂದೆ ತಾಯಿನೇ ಬಲಿಪಶು ಈ ರೀತಿ ಆನ್ಲೈನ್ ಫ್ರಾಡ್ ಆಮೇಲೆ ಇನ್ನೊಂದು ಮಾಹಿತಿ FASSI ಅಂತ ಒಂದಿದೆ FASSI ಲೈಸೆನ್ಸ್ ಫುಡ್ ಕಂಟ್ರೋಲರ್ ಆಫೀಸರ್ ಕೂಡ ಅದನ್ನು ಆನ್ಲೈನ್ ಅಲ್ಲಿ ಇದೇ ರೀತಿ ನಾಜೂಕಾಗಿ ವಂಚನೆ ಮಾಡ್ತಾವ್ರೆ ಎಲ್ಲಾ ಕೇಂದ್ರ ಸರ್ಕಾರದ ಒಂದು ಲೋಗೋನ ಬಳಸಿ ವ್ಯವಸ್ಥಿತವಾಗಿ ಈ ರೀತಿ ತುಂಬಾ ಅಂದ್ರೆ ತುಂಬಾ ಫ್ರಾಡ್ ಮಾಡ್ತಾ ಇದಾರೆ ಈ ಆನ್ಲೈನ್ ವಂಚಕರು ಈಗ ನಿಮ್ಮ ಸ್ನೇಹಿತರು ಈ ವಂಚನೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನಾದರೂ ದಾಖಲಿಸಿದಾರ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಇಲ್ಲ ಏನಾಗ್ತದೆ ಈಗ ಕಳ್ಕೊಂಡಿರೋರು ಯಾರು ಮುಂದೆ ಬರ್ತಾ ಇಲ್ಲ ನಮ್ ಸ್ನೇಹಿತರು ಅಂದ್ರೆ ನಮ್ ಸ್ನೇಹಿತರು ಹಿಂಗೆ ಗುಬ್ಬಿ ಭಾಗದವ್ರು ಒಬ್ರು ಯಾರು ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಯಾರೂ ಮುಂದಕ್ಕೆ ಹೋಗಿಲ್ಲ ಈಗ ನಿಮ್ಮ ಟಿವಿಲಿ ಇದು ಪ್ರಸಾರ ಆದ ನಂತರ ಎಲ್ಲ ವಂಚನೆ ಬೆಳಕಕ್ಕೆ ಬಂದು ಹೋದ್ರು ಮುಂದಕ್ಕೆ ಬಂದ್ರೆ ಬರ್ಬೋದು ನಾಳೆಯಿಂದ ಸ್ಟಾರ್ಟ್ ಆಗ್ಬೋದು ಕಂಪ್ಲೇಂಟ್ಗಳು ವಂಚನೆ ಒಳಗಾಗಿರೋರು ಆದ್ರೆ ನಾವ್ ಇದ್ರೆ ತಿಳ್ಕೊಬೇಕಾದ್ರೆ ಏನಂದ್ರೆ ಈ ವಂಚಕರಿಗೆ ಇಷ್ಟೊಂದು ಧೈರ್ಯ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಕಾನೂನಿನ ಭಯನೇ ಇಲ್ಲ ಅಂತ ಕಾನೂನಿನ ಭಯ ಇದ್ರೆ ದೇವರಣೆಗಿಂತ ಕೆಲಸಗಳು ಯಾರು ಮಾಡಲ್ಲ ಯಾಕೆಂದ್ರೆ ಒಬ್ಬ ನಿರುದ್ಯೋಗಿ ಹುಡುಕ ಕೆಲಸ ಸಿಗುತ್ತೆ ಎಚ್ಎಲ್ ಅಂತ ಪ್ರತಿಷ್ಠಿತ ಇದ್ರೊಳಗೆ ಕೆಲಸ ಸಿಗುತ್ತೆ ಅಂತ ಆಸೆ ಪಡ್ತಾನೆ ಅವನಿಗೆ ಈ ರೀತಿ ವಂಚನೆ ಮಾಡ್ಬಿಟ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಸರಿಯಾದ ಒಂದು ಮಾಹಿತಿನ ಈ ಕೂಡಲೇ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿ ಈ ರೀತಿ ಯಾವುದೇ ರೀತಿ ನಾವು ಕಾಲ್ ಮಾಡಿಲ್ಲ ನಾವು ಕಾಲ್ ಮಾಡೋ ಸಂದರ್ಭದಲ್ಲಿ ತಿಳಿಸ್ತೀವಿ ಅಂತ ಹೇಳ್ಬೇಕು ಹಾಗೂ ನನ್ನ ನಿಮ್ ಚಾನಲ್ ಮುಖಾಂತರ ಕೇಳ್ಕೊಂಡ್ರೆ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಆಗ್ತಾ ಇರೋದ್ರಿಂದ ತುಮಕೂರು ಸ್ಥಳೀಯ ನಾಗರಿಕರಿಗೆ ಅತಿ ಹೆಚ್ಚು ಕೆಲಸಗಳನ್ನ ಕೊಡಿ ಅಂತ ನಾನು ನಿಮ್ ಮುಖಾಂತರ ಅಪೀಲ್ ಮಾಡ್ತೇನೆ ಓಕೆ ಧನ್ಯವಾದಗಳು ನವೀನ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ